ಇವತ್ತು ಅವರು ಬಂದು ಇಲ್ಲಿ ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಕರಪ್ಷನ್ ಬಗ್ಗೆ ಯಾವ ನೈತಿಕತೆ. ಇವತ್ತು ಹೋಮ್ ಮಿನಿಸ್ಟರ್ ಹೊಂದಿದ್ದಾರೆ ಅಮಿತ್ ಶಾ, ಕೇಳಲಿಕ್ಕೆ ಬಯಸ್ತೀನಿ, ಅವ್ರ ಮಗನಿಗೆ BCCIನ ಏನು ಒಂದು ವಾರಸುದಾರಿಕೆ ಕೊಟ್ಕೊಂಬಂದರು, ಯಾವ ಆಧಾರದ ಮೇಲೆ, ಯಾವ ಪ್ರತಿಭೆದೆ ಅಂತ ಕೊಟ್ಕೊಂಬಂದರು? ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶಗಳಾಯಿತು, ಅದೆಲ್ಲವನ್ನು ಧಿಕ್ಕರಿಸಿ ಇವತ್ತು ಕರ್ನಾಟಕದಲ್ಲಿ ಬಂದು ನೀವು JDS ಪಕ್ಷದ ಬಗ್ಗೆ, ಅದರಲ್ಲೂ ದೇವೇಗೌಡರ ಹೆಸರನ್ನ ಹೇಳಿ ನೀವು ಮಾತಾಡ್ತಕ್ಕಂಥ ನೈತಿಕತೆ ನಿಮ್ಮಲ್ಲೇನಿದೆ? ದೇವೇಗೌಡರ ಅವರ 60 ವರ್ಷದ ರಾಜಕೀಯ ಜೀವನದಲ್ಲಿ ಅವರ ಒಂದು ಕಾಲಿನ ಊರಿಗೂ ಸಮ ಇಲ್ಲ. ನೀವು ಅವರ ಸೇವೆ ಇವತ್ತೇನು ಕೊಟ್ಟಿದ್ದಾರೆ ದೇಶಕ್ಕೆ ರಾಜ್ಯಕ್ಕೆ ದೇವೇಗೌಡರು, ಅವರ ಉಗುರಿಗೂ ಸಮ ಇಲ್ಲ. ನೀವು ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ಏನಿಟ್ಕೊಂಡಿದ್ದೀರಿ? ನೀವು ಕರ್ನಾಟಕದಲ್ಲಿ ಇವತ್ತು ದರೋಡೆಕೋರ ಸರ್ಕಾರ ಅಂತಾರೆ, ಎಷ್ಟು ಬೇಕು ಪ್ರಕರಣಗಳು. JDS ಪಕ್ಷದ ಬಗ್ಗೆ ನೀವು ಕುಟುಂಬ ರಾಜಕಾರಣ ಹೇಳ್ತೀರಿ. JDS ಪಕ್ಷ ಅಧಿಕಾರಕ್ಕೆ ಬಂದಾಗ ರೈತರ ಸಾಲ ಮನ್ನಾ ಮಾಡಿದ್ದು ಇದು ರೈತನ ATM ಜನತಾದಳ, ಮಕ್ಕಳಿಗೆ ಸೈಕಲ್ ಕೊಟ್ಟು ದೀನ ದಲಿತರಿಗೆ ಏನೇನು ಕೆಲಸ ಮಾಡಿದ್ದೇವೆ, ಮಾಸಾಶನಗಳನ್ನು ಯಾವ ರೀತಿ ಹೆಚ್ಚಿಸಿದ್ದೇವೆ, ಇತಿಹಾಸ ಇದೆ ಕರ್ನಾಟಕದಲ್ಲಿ. JDS ಪಕ್ಷ ಅಧಿಕಾರದಲ್ಲಿ ಮೈತ್ರಿ ಸರ್ಕಾರದಲ್ಲಿರಲಿ ಸ್ವತಂತ್ರವಾಗಿ ಅಧಿಕಾರ ನಡೆಸಲಿ, ಇದು ಕನ್ನಡಿಗರ ATM, ಇದು 6.5 ಕೋಟಿ ಜನತೆ ATM, ಅದನ್ನೇ ಮೊನ್ನೆ ಹೇಳಿದ್ದು, ಉತ್ತರ ಕೊಡಪ್ಪ ಇದಕ್ಕೆ ಅಂತ ಹೇಳಿ. ಆಮೇಲೆ JDS ಪಕ್ಷವನ್ನು ಇವತ್ತು ಯಾರ ಜೊತೆ ಹೊಂದಾಣಿಕೆ ಇಲ್ಲ ಅಂತ ಏನು ಹೇಳಿದ್ದಾರೆ? ಇವರು ಮನೆಗೆ ಯಾರು ಹೋಗಿದ್ರು? ಏನು ನಾವೇನು ಹೊಂದಾಣಿಕೆ ಮಾಡ್ಕೊಳ್ಳಿ ಅಂತ ಹೋಗಿದ್ದೀವ? ನನ್ನ ಪಕ್ಷ ನಾನು ಕಟ್ತಾ ಇದ್ದೇನೆ. ಇವತ್ತು ಈ ರಾಜ್ಯದಲ್ಲಿ 120 ಸ್ಥಾನವನ್ನು ದಾಟಬೇಕು ಅಂತ ಹೇಳಿ ದಿನಕ್ಕೆ 20 ಗಂಟೆ ಕೆಲಸ ಮಾಡ್ತಾ ಇದ್ದೇನೆ. ನಾನು BJP ಕಾಂಗ್ರೆಸ್ ನಾಯಕರ ಮನೆ ಮುಂದೆ ಅರ್ಜಿ ಹಾಕೊಂಡು ನಿಂತಿಲ್ಲ. ಈ ನಾಡಿನ 6.5 ಕೋಟಿ ಜನತೆಯನ್ನು ಇವತ್ತು ಭೇಟಿ ಮಾಡಿ 22 ಜಿಲ್ಲೆಯಲ್ಲಿ March 20 ನನ್ನ ಕಾರ್ಯಕ್ರಮ, ಈಗಾಗಲೇ 34 ವಿಧಾನಸಭಾ ಕ್ಷೇತ್ರ ದಿನ ರಾತ್ರಿ 2:30-3 ಗಂಟೆವರೆಗೆ ದುಡಿಮೆ ಮಾಡ್ತಾ ಇರೋದು. ಇವತ್ತು BJPನೋ ಕಾಂಗ್ರೆಸ್ನೋ ಬಾಗಿಲು ತೊಟ್ಟಕ್ಕಲ್ಲ.